ಐ ಆಮ್ ವೆರಿ ಎಕ್ಸೈಟೆಡ್, ಯಾಕಂದ್ರೆ ನಾನು ಹೋಗ್ತಾ ಇದ್ದೀನಿ ಮ್ಯಾಚ್ ನೋಡೋದಕ್ಕೆ. ಧೋನಿ ಅವ್ರು ಆಡ್ತಾ ಇದ್ದಾರೆ, ಕೊಹ್ಲಿ ಅವ್ರು ಆಡ್ತಾ ಇದ್ದಾರೆ, ಧೋನಿ ಅವ್ರು ಲಾಸ್ಟ್ ಮ್ಯಾಚ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾವು ಗೆಲ್ಲಲೇಬೇಕು. ಇಲ್ಲ, ಬೆಂಗಳೂರಲ್ಲಿ ಮ್ಯಾಚ್ ನಡೀತಾ ಇದೆ. ನಾನು ಆಕ್ಚುಲಿ ಧೋನಿ ಫ್ಯಾನು, ಓವರ್ಆಲ್ ನೋಡಕ್ ಹೋದ್ರೆ ಧೋನಿ ಫ್ಯಾನು. ಬಟ್ ಸಪೋರ್ಟ್ ಮಾಡಬೇಕು ಅಂದ್ರೆ ನಾನು RCBಗೆ ಸಪೋರ್ಟ್ ಮಾಡ್ತೀನಿ. ನಮ್ಮ ಬೆಂಗಳೂರು, ಬೆಂಗಳೂರನ್ನ ಹೆಸರು, ಊರ ಹೆಸರು ಇದೆ ನಮ್ಮ ಇದರಲ್ಲಿ ಕ್ರಿಕೆಟ್ ಟೀಮ್ ಅಲ್ಲಿ. ಖಂಡಿತವಾಗ್ಲೂ ಅವರೇ ಗೆಲ್ತಾರೆ, ನನ್ನ ಸಪೋರ್ಟ್ ಅವ್ರಿಗೇನೆ. ಆಬ್ವಿಯಸ್ಲಿ ಪ್ಲೇ ಆಫ್ ಹೋಗ್ಬೇಕು ಅಂದ್ರೆ ಗೆಲ್ಬೇಕು, ಅದರಲ್ಲೂ ಸಾಕಷ್ಟು 18 ಓವರ್ ಅಲ್ಲಿ ಹೊಡಿಬೇಕು, 20 ರನ್ನಿಂದ ಹೊಡಿಬೇಕು, ಈ ತರ ಎಲ್ಲ ಇದೆ. ಸೊ ಗೆಲ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ಮೇಡಮ್, ಈ ಸ್ಯಾಟರ್ಡೆ ಬೆಂಗಳೂರು ಟಿಕೆಟ್ಸ್ ಕೇಳ್ತಾ ಇದೀರಾ? ಇಲ್ಲ, ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ. ಅದಕ್ಕೆ ಐ ಆಮ್ ವೆರಿ ಎಕ್ಸೈಟೆಡ್, ಯಾಕಂದ್ರೆ ನಾನು ಹೋಗ್ತಾ ಇದ್ದೀನಿ ಮ್ಯಾಚ್ ನೋಡೋದಕ್ಕೆ. ಧೋನಿ ಅವ್ರು ಆಡ್ತಾ ಇದ್ದಾರೆ, ಕೊಹ್ಲಿ ಅವ್ರು ಆಡ್ತಾ ಇದ್ದಾರೆ, ಧೋನಿ ಅವ್ರು ಲಾಸ್ಟ್ ಮ್ಯಾಚ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾವು ಗೆಲ್ಲಲೇಬೇಕು. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಇಮೋಷನ್ಸ್, ಏನೇನೋ ನಡೀತಾ ಇದೆ. ಗೆಲ್ತೀವಿ ಅಂತ ಒಂದು ಅಂದ್ರೆ ಹೋಪ್ ಇದೆ, ನೋಡೋಣ. ಇಲ್ಲ, ಬೆಂಗಳೂರಲ್ಲಿ ಮ್ಯಾಚ್ ನಡೀತಾ ಇದೆ. ನಾನು ಆಕ್ಚುಲಿ ಧೋನಿ ಫ್ಯಾನು, ಓವರ್ಆಲ್ ನೋಡಕ್ ಹೋದ್ರೆ ಧೋನಿ ಫ್ಯಾನು. ಬಟ್ ಸಪೋರ್ಟ್ ಮಾಡಬೇಕು ಅಂದ್ರೆ ನಾನು RCBಗೆ ಸಪೋರ್ಟ್ ಮಾಡ್ತೀನಿ. ನಮ್ಮ ಬೆಂಗಳೂರು, ಬೆಂಗಳೂರನ್ನ ಹೆಸರು, ಊರ ಹೆಸರು ಇದೆ ನಮ್ಮ ಇದರಲ್ಲಿ ಕ್ರಿಕೆಟ್ ಟೀಮ್ ಅಲ್ಲಿ. ಖಂಡಿತವಾಗ್ಲೂ ಅವರೇ ಗೆಲ್ತಾರೆ, ನನ್ನ ಸಪೋರ್ಟ್ ಅವ್ರಿಗೇನೆ. ಆಬ್ವಿಯಸ್ಲಿ ಮೇಡಮ್, ಈ ಸಾಟರ್ಡೆ ಬೆಂಗಳೂರು ಮ್ಯಾಚ್ ಇದೆ, ಸತತ ಸೋಲಿನ ನಂತರ ಈಗ 5 ಗೆಲುವು ಇದಾಗ್ತಾ ಇದೆ, ಗೆದ್ರೆ ಮಾತ್ರ ಬೆಂಗಳೂರು ನಂತರ ಇದೆ. ಹಾ, ಇಲ್ಲ ಕೇಳ್ದೆ ಮ್ಯಾಚ್ ಬಗ್ಗೆ ಕೇಳ್ದೆ. ಬಟ್ ಈ ಮ್ಯಾಚ್ ಬಗ್ಗೆ ಎಷ್ಟು ಬಿಲ್ಡಪ್ ಇದೆ ಅಂದ್ರೆ, ಐ ವಾಸ್ ಲೈಕ್ ಪ್ಲೀಸ್ ಗೆಲ್ರಪ್ಪ ಈ ಸಲ ಆದ್ರು. ಯಾಕಂದ್ರೆ ಬೆಂಗಳೂರಿನವ್ರ ಪಾಪ ಅಷ್ಟು ಸಲ ಗೆಲ್ಲಿಲ್ಲ ಅಂದ್ರೂ ಕೂಡ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಬಿಡ್ತಾನೆ ಇಲ್ಲ. ಐ ಆಮ್ ಶೋರ್ ದಟ್ RCBನವ್ರಿಗೂ ಅಷ್ಟು ಪ್ರೀತಿ, ಆ ಪ್ರೆಷರ್ ಇರುತ್ತೆ. ಪ್ರೀತಿ ಅಫ್ಕೋರ್ಸ್ ಅವ್ರಿಗೆ ಫೀಲ್ ಆಗುತ್ತೆ, ಬಟ್ ಪ್ರೆಷರ್ ಇದೆ ಅವ್ರಿಗೆ ಪಾಪ. ಏನೇ RCBನ ನಾವು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದೀವಿ, ಸಪೋರ್ಟ್ ಮಾಡ್ತಾ ಇರ್ತೀವಿ. ಬಟ್ ಗೆಲ್ತಾರೆ ಬಿಡ್ತಾರೆ ಅದೆಲ್ಲ ಅವತ್ ಗೊತ್ತಾಗುತ್ತೆ. ಗೆಲ್ಬೇಕು, ಪ್ಲೇ ಆಫ್ ಹೋಗ್ಬೇಕು ಅಂದ್ರೆ ಗೆಲ್ಬೇಕು, ಅದರಲ್ಲೂ ಸಾಕಷ್ಟು 18 ಓವರ್ ಅಲ್ಲಿ ಹೊಡಿಬೇಕು, 20 ರನ್ನಿಂದ ಹೊಡಿಬೇಕು, ಈ ತರ ಎಲ್ಲ ಇದೆ. ಸೊ ಗೆಲ್ತಾರೆ ಅಂತ ಅನ್ಕೊಂಡಿದೀನಿ, ನೋಡೋಣ. ಸ್ಟೇಡಿಯಂ ಇಲ್ಲ, ಸ್ಟೇಡಿಯಂ ಹೋಗೋ ಅವಕಾಶ ಸಿಕ್ಕಿಲ್ಲ, ಆದ್ರೆ ಟಿಕೆಟ್ಸ್ ಎಲ್ಲೂ ಸಿಗ್ಲಿಲ್ಲ. ಬಟ್ ಟ್ರೈ ಮಾಡ್ತೀನಿ, ಮನೇಲೆ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಇಡೀ ಮ್ಯಾಚ್ ಬಾಲ್ ಬೈ ಬಾಲ್ ನೋಡೋದಕ್ಕೆ. ಇಲ್ಲ, ನಾವು ಅದೇ RCB ಹಂಗೆ ಲಾಸ್ಟ್ ಮಿನಿಟ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅವ್ರ ಹಂಗೆ. ಈಗ ಸತತವಾಗಿ ಗೆಲ್ಕೊಂಡ್ ಬಂದಿದ್ದಾರೆ, ಚೆನ್ನೈ ಮೇಲೆ ವಿನ್ ಆಗ್ತಾರೆ.